ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ತೇಜು ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ತೇಜು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿನ್ನೆ ತಾನೇ ಒಂದು ಗಿಣ್ಣ ಕೆದರು ಗಿಣ್ಣ ಮಾಡೋದು ಹೇಗೆ ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೆ ಅದರ ನೆಕ್ಸ್ಟು ಇನ್ನೊಂದು ಥರ ವೀಡಿಯೋ ಕೇಕ್ ಟೈಪ್ ಬರುತ್ತಲ್ಲ ಆ ಥರ ಕೆ ಗಿಣ್ಣ ಮಾಡೋದು ಹೇಗೆ ಅಂತೇಳಿ ನೋಡೋಣ ಇವಾಗ ನಾನು ನಿನ್ನೆನೇ ಹೇಳಿದ್ದೆ ಇನ್ನೊಂದು ಟೈಪ್ ಗಿಣ್ಣ ಮಾಡ್ತಾರೆ ಅದನ್ನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವಾಗ ಆ ಥರ ಹೇಗೆ ಮಾಡೋದು ಅಂತೇಳಿ ನೋಡೋಣ ಸೇಮ್ ಪ್ರೊಸೀಜರು ಅದೇ ಹಾಲು ಗಿಣ್ಣದ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ನಾರ್ಮಲ್ ಮನೆಗಿರೋ ಅಂಥ ಹಾಲನ್ನು ಒಂದು ಲೋಟದಷ್ಟು ನಾನು ಅದರ ಜೊತೆ ಬೆರೆಸ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಎಷ್ಟು ಬೇಕೋ ಸ್ವೀಟು ಎಷ್ಟು ಬೇಕೋ ನೋಡಿಕೊಂಡು ನಾನು ಒಂದು ಕಾಲು ಕಪ್ನಷ್ಟು ಬೆಲ್ಲನ ಕರಗಿಸ್ಕೊಂಡಿರೋ ಅಂಥದ್ದು ಲಿಕ್ವಿಡ್ಡು ಹಾಕಿದ್ದೀನಿ ನಂತರ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ದೀನಿ ಒಂದೇ ಥರ ಇರುತ್ತೆ ಬಟ್ ಮೆಥೆಡ್ಡು ಸ್ವಲ್ಪ ಚೇಂಜ್ ಇದೆ ಒಂದು ಸ್ವಲ್ಪ ಅಷ್ಟೇ ಅಷ್ಟೇನು ಜಾಸ್ತಿ ಏನಿರೋದಿಲ್ಲ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮೇಲಿಂದ ಕೆಳಗೆ ಅದನ್ನು ಎತ್ತಿ ಹಾಕಬೇಕು ಹಾಲನ್ನು ಹೀಗೆ ಮಾಡಿದರೆ ತುಂಬ ಚೆನ್ನಾಗಿ ಗಿಣ್ಣ ಕೇಕ್ ಟೈಪ್ ಬರುತ್ತೆ ಅಂದರೆ ಒಂದು ಸ್ಪೂನಲ್ಲಿ ತೆಗೆದ ತಕ್ಷಣ ನಾವು ಕೇಕ್ ಕಟ್ ಮಾಡಿದಾಗ ಹೇಗೆ ಬರುತ್ತಲ್ಲ ಆ ರೀತಿ ಬರುತ್ತೆ ಜಾಸ್ತಿ ನಾವು ಮಿಕ್ಸ್ ಮಾಡಿಬಿಟ್ಟು ಮೇಲಿಂದ ಕೆಳಗೆ ಅದನ್ನು ಹಾಲನ್ನು ಎತ್ತಿ ಹಾಕಬೇಕು ಪಾತ್ರೆಯಿಂದ ಮತ್ತು ಇನ್ನೊಂದು ಪಾತ್ರೆ ತಗೊಂಡು ಇವಾಗ ಒಂದು ದೊಡ್ಡ ಅಗಲವಾಗಿರೋವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಚಮ್ನಷ್ಟು ಅಥವಾ ಒಂದು ಚಮ್ನಷ್ಟು ನೀರು ಹಾಕೋಣ ನೀರು ಹಾಕಿ ಒಂದು ಸ್ಟ್ಯಾಂಡ್ ಥರ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿಯಾಗಲಿ ನೀರು ನೆಕ್ಸ್ಟು ಗಿಣ್ಣ ಅದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಬೋಲು ಅಥವಾ ಒಂದು ಬಾಕ್ಸು ಯಾವ್ದಾರ ಒಂದು ಅಗಲವಾಗಿರೋದು ಯಾವುದಾದ್ರೂ ನಡೆಯುತ್ತೆ ನಾನು ಬಾಕ್ಸಲ್ಲಿ ಅದನ್ನು ಹಾಕಿ ಮುಚ್ಚುಳ ಮುಚ್ಚಿಬಿಟ್ಟು ಇದನ್ನು ಹವೆಯಲ್ಲೇ ಬೇಯಿಸ್ಕೋಬೇಕು ನೀರು ಹಾಕಿ ಹವೆಯಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಪ್ಲೇಟು ನಾವು ಮುಚ್ಚಕ್ಕೆ ಹೋಗಬಾರ್ದು ಏಕೆಂದರೆ ಗಾಳಿ ಮತ್ತು ಹೊರಗೆ ಹೋಗಬಾರ್ದು ಹೊರಗಿಂದ ಏನು ಹವೆ ಹೊರಗೆ ಬರದೇ ಇರೋ ಹಾಗೆ ನಾವು ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡು ಎರಡನ್ನೂ ಕೆಳಗೊಂದು ಪಾತ್ರೆ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ ಇದನ್ನ ಇನ್ನೊಂದು ಟೈಪು ಮಾಡ್ಬೋದು ಕುಕ್ಕರಲ್ಲಿ ಹಾಕಿಯೂ ಸಹ ನಾವು ಒಂದು ವಿಜಲ್ ಒಡೆಸಿದ್ರೆ ಕೇಕ್ ಆಗುತ್ತೆ ಈ ಥರನೂ ಮಾಡ್ಬೋದು ಕುಕ್ಕರಲ್ಲೂ ಸಹ ಮಾಡ್ಬೋದು ಇವಾಗ ಹತ್ತು ನಿಮಿಷ ಆಗಿದೆ ಆಗಿದೆಯೋ ಇಲ್ಲೋ ಅಂತ ಹೇಳಿ ನೋಡೋಣ ತುಂಬ ಸುಡ್ತಾ ಇದೆ ಬಟ್ಟೆಯಿಂದ ಅದನ್ನು ಕ್ಯಾಪ್ನ ತೆಗೆದುಬಿಟ್ಟು ಒಂದು ಚಾಕು ತಗೊಂಡು ಅದರಲ್ಲಿ ಅದ್ದಿ ನೋಡಬೇಕು ಚಾಕುಗೆ ಅಥವಾ ಒಂದು ಸ್ಪೂನಿಗೆ ಅದೇನಾದರೂ ಅಂಟ್ಕೊಂಡಿತ್ತು ಅಂದರೆ ಇನ್ನೂ ಅದು ಬೇಯಬೇಕು ಹೇಳಿ ಅಂದ್ಕೊಂಡು ಮತ್ತೆ ಅದನ್ನು ಕ್ಲೋಸ್ ಮಾಡಬೇಕು ಏನೂ ಯಾವುದಕ್ಕೂ ಅದು ಹತ್ಕೊಳ್ಳಿಲ್ಲ ಅಂತ ಅಂದಾಗ ಅದು ರೆಡಿಯಾಗಿದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ ಇವಾಗ ಅದು ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಮನೇಲಿ ಇದೇ ಥರ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೋಡಿ ಸೂಪರಾಗಿ ಕಟ್ ಮಾಡಿದ್ದೀನಿ ಈ ಥರ ಈ ಈ ಥರ ಬಂದರೆ ಚೆನ್ನಾಗಾಗಿದೆ ಅಂತ ಹೇಳಿ ಕ ಗಿಣ್ಣ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು